ಇಷ್ಟೊಂದು ಅದ್ರದ್ದು ಮಾಡ್ತೀರಾ, ಪೆನ್ಸಿಲ್ ಸ್ಕೆಚ್ ಮಾಡ್ತೀರಾ, ಸ್ಕಲ್ಪ್ಚರ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಸೊ ಏನೆಲ್ಲ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾನು ಶಿವಕುಮಾರ್ ಕಂದೀಕರ್ ಅಂತೇಳಿ, ನನ್ನ ನೇಟಿವ್ ಬಂದು ಚಿತ್ರದುರ್ಗ. ನಾನು ಮೈಸೂರಲ್ಲಿ ಅಂದರೆ ನಾನು ಡ್ರಾಯಿಂಗಲ್ಲೇ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ ಪೇಂಟಿಂಗಲ್ಲಿ. ಸೊ ದಟ್ ಈಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅಟ್ ಪ್ರೆಸೆಂಟು MVA ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಬಂದಿದ್ದು ಒಂದು ಏನು ವೀಲ್ ಚೇರ್ ರೋಮಿಯೋ ಅಂತ ಹೇಳಿ ಮೂವಿ ರಿಲೀಸ್ ಆಗಿದೆ, ತುಂಬ ಖುಷಿ ಆಯಿತು. ಯಾಕಂದರೆ ನಮ್ಗೆ ಗೊತ್ತಿರೋ ಅವರು ಫ್ರೆಂಡು ಒಳ್ಳೆ ಆ್ಯಕ್ಟರಾಗಿ ಇವತ್ತು ಮಿಂಚ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಮತ್ತು ಒಳ್ಳೆ ಕಾನ್ಸೆಪ್ಟು ಇದೆ, ತುಂಬ ಖುಷಿ ಆಯಿತು. ಆಮೇಲೆ ನನಗೊಂದು ಇಷ್ಟ, ಯಾವುದೇ ಆಗಲಿ ನಾನು ಯಾರಿಗಾದರೂ ಇಷ್ಟ ಆಯಿತು ಅಂತಂದರೆ ಮೂವಿ ಅಥವಾ ಪ್ರತಿಯೊಂದಾಗಲಿ ನನಗೆ ಇಷ್ಟ ಆಯಿತು ಅಂದರೆ ಚಿತ್ರ ಬರೆದು ಅವ್ರಿಗೊಂದು ಪ್ರಮೋಷನ್ ಅಥವಾ ನನಗೆ ಅದು ತುಂಬ ನನಗೆ ಇಷ್ಟ. ಹಾಗಾಗಿ ಅವರ ಒಂದು ಚಿತ್ರವನ್ನು ಬರೆದು ನಾನು ನೀಡಿದೆ, ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಯಾಕೆಂದರೆ ನಮ್ಮಂಥ ಪ್ರತಿಭೆಗಳು ಮತ್ತು ಇಲ್ಲಿ ಕಲಾವಿದರು ನಮ್ಮ ಕರ್ನಾಟಕದಲ್ಲಿ ಮತ್ತು ಬೆಳೆದ್ರೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಲಿದೆ ನಮ್ಮ ಕರ್ನಾಟಕ. ಹಾಗಾಗಿ ಇಂಥ ಒಂದು ಫಿಲಮ್ಗಳಿಗೆ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಂತೇಳಿ ನಾನು ವಾಲಂಟಿಯರಾಗೆ ಬಂದೆ, ಮಾಡಲೇಬೇಕು ಅಂತೇಳಿ ಪಾಪ. ಯಾಕೆಂದರೆ ಇವತ್ತು ನಾವು ಬೆಳೆಸಿದ್ರೆ ಮುಂದೊಂದು ದಿನ ನಮ್ಮನ್ನು ಬೆಳೆಸೋರು ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು, ಬಟ್ ಬೆಳೆಸೋದು ನಮ್ಮ ಕರ್ತವ್ಯ, ಅದು ಖಂಡಿತವಾಗ್ಲೂ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಸ್ಕೆಚಿಂಗ್ ಬಿಟ್ಟು ನಾನು ಸ್ಕಲ್ಪ್ಚರ್ ಮಾಡ್ತೀನಿ, ಪೇಂಟಿಂಗ್ ಮಾಡ್ತೀನಿ, ಮತ್ತು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ. ಎಸ್ಪೆಷಲಿ ನನಗೆ ತುಂಬ ಇಷ್ಟ, ಯಾಕೆಂದರೆ ಈ ರೂರಲ್ಲೆಲ್ಲ ಡೆವಲಪ್ಮೆಂಟ್ಸು ಮತ್ತು ಗೌರ್ಮೆಂಟ್ಸ್ ಕೂಡ ಡೆವಲಪ್ ಮಾಡ್ಬೇಕಂತ ಭಾಳ ಕನಸಿದೆ. ಮತ್ತು ಇತ್ತೀಚೆಗೆ ಕೂಡ ನಾನು ಮಾಡಿದ್ದೀನಿ, ನೀವು ನೋಡಿರ್ತೀರ TVಯಲ್ಲಿ ಸ್ಕೂಲ್ ಡೆವಲಪ್ಮೆಂಟ್ ಮಾಡಿರೋದು. ಅಂದರೆ ನಾವು ಸ್ವಂತ, ನಾನು ಕೂಡ ನನ್ನ ಊರಲ್ಲಿ ಸ್ವಂತ ಖರ್ಚು ಹಾಕಿ ಒಂದು ಲೈಬ್ರರಿ ಇರಲಿಲ್ಲ, ಪುಸ್ತಕ ಜೋಳಿಗೆಯಿಂದ ಒಂದು ಕಾನ್ಸೆಪ್ಟ್ ಮಾಡಿ ಇಡೀ ಹಿರಿಯೂರು ತಾಲೂಕು ಚಿತ್ರದುರ್ಗದಲ್ಲಿ ಪ್ರತಿ ಮನೆಮನೆಗೆ ಹೋಗಿ ಜೋಳಿಗೆ ತಗೊಳಾಕೊಂಡು ಬುಕ್ಸನ್ನು ಬೇಡಿದ್ದೀನಿ. ಯಾಕೆಂದರೆ ನಮ್ಮ ಶಾಲೆ ಹಳ್ಳಿಗಳಲ್ಲೂ ಇಂಪ್ರೂವ್ ಆಗಬೇಕು, ಲೈಬ್ರರಿ ಇಲ್ಲ ಹಳ್ಳಿಗಳಲ್ಲಿ. ಹಾಗಾಗಿ ಅಷ್ಟೆಲ್ಲ 2.5 ಸಾವಿರ ಬುಕ್ಸ್ ಕಲೆಕ್ಟ್ ಮಾಡಿ ಊರಲ್ಲಿ ಯಾವುದೋ ಒಂದು ರೂಮ್ ಇತ್ತು ಅದಕ್ಕೆಲ್ಲ ಪೇಂಟಿಂಗ್ಸ್ ಮಾಡಿ ಅದನ್ನು ನಾನು ಡೆವಲಪ್ಮೆಂಟ್ ಮಾಡಿ ಒಂದು ಲೈಬ್ರರಿ ಮಾಡಿ ಸಂಗೀತ ಶಾಲೆ ಮಾಡಿ ಕುಟೀರ ಮಾಡಿ ಟೋಟಲಾಗಿ ಎಲ್ಲ ನನ್ನ ಸೇವೆ ಏನಾಗುತ್ತೆ ಸಮಾಜಕ್ಕೆ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ, ಯಾಕೆಂದರೆ ಹಳ್ಳಿಗಳು ಇಂಪ್ರೂವ್ ಆಗಬೇಕು. ಇವತ್ತು ಸಿಟಿಗಳಲ್ಲಿ ಏನು ಇಂಪ್ರೂವ್ ಆಗ್ತಾ ಇದೆ, ದುಡ್ಡಿರೋರು ಓದ್ತಾ ಇದ್ದಾರೆ. ಯಾಕೆಂದರೆ ನೀವು ನೋಡ್ತಾ ಇದ್ದಾರೆ ಇತ್ತೀಚೆಗೆ ದುಡ್ಡಿರೋರೆಲ್ಲ ಜಾಬ್ಗಳು ತೊಗೊಳೋಕ್ಕೆಲ್ಲ ಈಸಿ ಆಗ್ತಾ ಇದೆ, ಬಟ್ ಹಳ್ಳಿ ಪ್ರತಿಭೆಗಳಲ್ಲಿ ಎಲ್ಲಿ ಬೆಳಿಬೇಕ್ರಿ? ಎಲ್ಲರೂ ಇಂಪಾರ್ಟೆಂಟ್. ಯಾಕೆಂದರೆ ಸಮಾಜದಲ್ಲಿ ನಾವು ಇರ್ತಕ್ಕಂಥ ಒಬ್ಬ ಪ್ರತಿಯೊಬ್ಬ ಹಳ್ಳಿ ಸಾಮಾನ್ಯ ವ್ಯಕ್ತಿನೂ ಕೂಡ ಇಂಪಾರ್ಟೆಂಟ್ ಆಗಿರ್ತಾನೆ. ದುಡ್ಡಿರೋರೇ ಜಾಬ್ ತೊಗೋಬೇಕಂತೇನಿಲ್ಲ, ದಯವಿಟ್ಟು ಇದೊಂದು ನಾನು ತುಂಬ, ಯಾಕೆಂದರೆ ದುಡ್ಡಿರೋರು ಬೆಳೆದ್ಬಿಟ್ರೆ ಹಳ್ಳಿ ಹುಡುಗರಲ್ಲಿ ಎಲ್ಲ ಹೋಗ್ಬೇಕು, ಹಳ್ಳಿ ಪ್ರತಿಗಳೆಲ್ಲ ಎಲ್ಲೆಲ್ಲಿ ಹೋಗಬೇಕು. ಹಾಗಾಗಿ ನಾನು ಹಳ್ಳಿನ ಡೆವಲಪ್ಮೆಂಟ್ ಮಾಡಬೇಕು, ಗೌರ್ಮೆಂಟ್ ಸ್ಕೂಲನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಭಾಳ ಕನಸಿಟ್ಟಿದ್ದೀನಿ ಮತ್ತು ಮಾಡ್ತಾ ಇದ್ದೀನಿ ಕೂಡ. ಭಾಳಷ್ಟು ಕಡೆ ವರ್ಕನ್ನು ಮಾಡಿದ್ದೀನಿ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕಿಂತ ಆಲ್ ಓವರ್ ಕರ್ನಾಟಕದಲ್ಲಿ ಯಾರ್ಯಾರು ಸ್ಟಾರ್ಸ್ಗಳಿದೆ ಎಲ್ಲ ಅವ್ರದ್ದು ಸ್ಕೆಚಿಂಗ್ ಲೈವಲ್ಲೇ ಮಾಡಿದ್ದೀನಿ, ಶೋ ಮಾಡಿದ್ದೀನಿ, ಮುಂಬೈ ಮತ್ತು ಕಲ್ಕತ್ತಾ ಬಾಂಬೆಲೆಲ್ಲ ಶೋ ಮಾಡಿದ್ದೀನಿ. ಆಮೇಲೆ ಆ್ಯಸ್ ಎ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ನಾನು, ನೀವು ನೋಡ್ಬೋದು ಶಿವಕುಮಾರ್ ಕಂದೀಕರ್ ಅಂತ. ವಿತಿನ್ 6 ಮಿನಿಟಲ್ಲಿ ರೆಡ್ ಸಾಯಿಲ್ ಇದರಲ್ಲಿ ಸಾಯಿಲಲ್ಲಿ ನಾನು ವರ್ಕ್ ಮಾಡಿದ್ದು, ವರ್ಲ್ಡ್ ರೆಕಾರ್ಡ್ ಸೆಲೆಕ್ಟ್ ಆಗಿ ನನಗೆ ಅವಾರ್ಡು ಕೂಡ ಬಂತು. ಮತ್ತು ಯುವರತ್ನ ಅವಾರ್ಡ್, ಮೆಟ್ರೋ ಶಂಕರ್ ನಾಗ್ ಅವಾರ್ಡ್, ತುಂಬ ಹಲವಾರು ಸ್ವರ್ಣ ಕಲಾ ನಿಪುಣ ಪ್ರಶಸ್ತಿ, ನಾನು ಹೇಳೋದ್ರಿಂದ ತುಂಬ ಹಲವು ಪ್ರಶಸ್ತಿಗಳು ಬಂದು. ಸೊ ದಟ್ ನನ್ನ ಇಂಟೆನ್ಷನ್ ಇಷ್ಟೇ, ಈ ಒಂದು ಕಲೆಯಿಂದ ಆದಷ್ಟು ಬಡ ಮಕ್ಕಳಿಗೆ, ಮತ್ತು ನೀವು ರಸ್ತೆಯಲ್ಲಿ ನೋಡಿರ್ತೀರ ಭಿಕ್ಷೆ ಬಿಡ್ತಿರ್ತಾರೆ ಅಂಥ ಮಕ್ಳಿಗೆ ನಾವು ಒಂದು 5-10 ರೂಪಾಯಿ ಸಹಾಯ ಮಾಡ್ಬೋದು ರೀ. ಆದರೆ ನಾನು ಕಲೆ ಕೊಟ್ಟಿದ್ದಾನೆ ದೇವರು, ಈ ಕಲೆಯಿಂದ ಒಂದು ಸಂಸ್ಥೆ ಮಾಡಿ ಆ ಸಂಸ್ಥೆಯಲ್ಲಿ ಅಂಥ ಮಕ್ಕಳನ್ನು ನಾನು ದತ್ತು ತೊಗೊಂಡು ಅಥವಾ ಅವ್ರು ನನಗೆ ಇಂಟ್ರೆಸ್ಟ್ ಇದೆ ಬಂದರೆ ಅವ್ರನ್ನ ಬೆಳೆಸಬೇಕು ಮತ್ತು ಭಿಕ್ಷೆ ಬೇಡ ತಪ್ಪಿಸ್ಬೇಕಂತ ನನ್ನೊಂದು ಇಂಟೆನ್ಷನ್ ಇದೆ. ಸೊ ಇದು ನಾನು ಸಮಾಜಕ್ಕೆ ಏನಾದರೂ ಮಾಡಲೇಬೇಕು ಅಂತ. ಅಂಥ ಮಕ್ಕಳಿಗೆ ನಾನು ಈ ಥರ ಮಾಡಿದರೆ ಅಟ್ಲೀಸ್ಟ್ ಭಿಕ್ಷೆ ಬೇಡದಾದರೂ ತಪ್ಪುತ್ತೆ, ಅವರಿಗೆ ಒಂದು ವೃತ್ತಿ ಸಿಕ್ಕಾಗ ಎಲ್ಲೋ ಬೆಳ್ಕೊಂಡು ಹೋಗ್ತಾರೆ. ಯಾವತ್ತೂ ನಾವು ಭಿಕ್ಷೆ ಬೇಡ್ತೀವಿ ಅವಾಗ ನಮ್ಮನ್ನು ಕೀಳಾಗಿ ಕಾಣ್ಬೋದು, ಅದು ತಪ್ಪು ಅಂತ ಹೇಳಲ್ಲ, ಬಟ್ ಅವರವರ ಒಂದು ಏನು ವೈಯಕ್ತಿಕ ವಿಚಾರಗಳು ನಮಗೆ ಗೊತ್ತಿರೋದಿಲ್ಲ. ಆದರೂ ನಾವೆಲ್ಲರನ್ನ ಗೌರವಿಸಬೇಕು, ಪ್ರತಿಯೊಬ್ಬನ ಗೌರವಿಸಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ಸಮಾಜವನ್ನು ನಾವು ಬದಲಾಯಿಸೋಕ್ಕಾಗಲ್ಲ ರೀ, ಸಮಾಜದಲ್ಲಿ ನಾವು ಬದಲಾಗಬೇಕು. ನಾನು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಯೂತ್ಸು ಈಗೇನಾಗ್ತಿದೆ ಅಂದರೆ ತುಂಬ ಫ್ರೀಡಮ್ ಸಿಗ್ತಾ ಇರೋದ್ರಿಂದ ಯಾರೂ ಕೂಡ ಎಜುಕೇಷನ್ ಕಡೆ ಗಮನ ಇಲ್ಲ, ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ. ಶಿಕ್ಷಣ ತುಂಬ ಇಂಪಾರ್ಟೆಂಟು, ಶಿಕ್ಷಣದ ಮೌಲ್ಯಗಳನ್ನು ನಾವು ತಿಳ್ಕೊಬೇಕು ಮೊದಲಾಗಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾನು ಇನ್ನಷ್ಟು ವರ್ಕ್ಗಳನ್ನು ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆಲ್ಲ ಗೊತ್ತಾಗುತ್ತೆ ಸಮಯ ಬಂದಾಗ, ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ನನ್ನ ಕೆಲಸ ಏನಿದೆ ನಾನು ಮಾಡ್ತೀನಿ, ನಿಮ್ಮ ಕೆಲಸ ಏನಿದೆ ನೀವು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಒಂದು ಕರ್ನಾಟಕ TVಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.